ಮಾಧ್ಯಮದ ಹಿರಿಯರಿಗೆ ನಮಸ್ಕಾರ. ನನ್ನ ಚಿತ್ರರಂಗದ ಹಿರಿಯರಾದಂಥ ಸುದೀಪ್ ಸರ್ ನಮಸ್ಕಾರ. ಸುದೀಪ್ ಸರ್ ಸಿನಿಮಾ ನೋಡೋಕೆ ಹೋಗಿದ್ವಿ, ಶಿಬೆ ಅಂತ ಒಂದು ಥಿಯೇಟ್ರು. ಸ್ಕೂಲ್ ಟೈಮಿಂದನೂ ನಿಮ್ಮನ್ನು ಸೆಲೆಬ್ರೇಟ್ ಮಾಡಿದ್ದೀವಿ ಆನ್ ಸ್ಕ್ರೀನ್. ಸೆಲೆಬ್ರೇಷನ್ ಅಷ್ಟೇ ಅಲ್ಲ, ಆರಾಧಿಸಿದ್ದೀವಿ. ಸೊ ಇವತ್ತು ನೀವು ನಮ್ಮ ಸಿನಿಮಾದ ಟ್ರೈಲರು ಬಿಡುಗಡೆಗೆ ಬಂದು ನಿಮ್ಮನ್ನು ಇಷ್ಟು ಹತ್ತಿರದಿಂದ ನೋಡಿದಕ್ಕೆ ಖುಷಿ ನನಗಿದೆ. ಇದಕ್ಕೂ ಮುಂಚೆ ಒಂದು ಸರಿ ನೋಡಿದ್ದೆ, ಬೆಂಗಳೂರಿಗೆ ಬಂದಾಗ ಫಸ್ಟ್ ಟೈಮ್ ಮನೆ ಹತ್ರ ಸಂಡೇ ಸಿಗ್ತಾರೆ ಅವರು ಶೂಟ್ ಇಲ್ಲ ಅಂದರೆ ಅಂತ ಹೇಳಿದರು. ಸೊ ಹೋಗಿ ಒಂದು ಫೋಟೋ ತೆಗೆಸ್ಕೊಂಡಿದ್ದೆ. ಆ್ಯಂಡ್ ಈ ಸಿನಿಮಾದ ಜರ್ನಿ ಶುರುವಾಗಿದೆ, ಸಖತ್ ಬ್ಯೂಟಿಫುಲ್ ಜರ್ನಿ. ನನಗೆ ಯೂಶ್ವಲಿ ಅಪ್ರೋಚ್ ಇರುತ್ತಲ್ಲ, ಅಪ್ರೋಚು KRJ ಅಂತ ಪ್ರೊಡಕ್ಷನ್ನು ಮತ್ತು ಇಷ್ಟು ದೊಡ್ಡ ಆ್ಯಕ್ಟರ್ಸ್ ಇರುವಂಥ ಒಂದು ಸಿನಿಮಾ ಹೇಗೋ ಇರ್ಬೋದಾಗಿದ್ದು ಅಪ್ರೋಚ್, ಬಟ್ ದಟ್ ವಾಸ್ ವೆರಿ ಬ್ಯೂಟಿಫುಲ್ ಅಪ್ರೋಚ್. ನೀವು ಒಂದು ಸರಿ ಕತೆ ಕೇಳಿ, ನೀವು ಈ ಪಾತ್ರಕ್ಕಿದ್ರೆ ನಮಗೆ ಖುಷಿ ಇದೆ, ಒಂದು ಸರಿ ಕತೆ ಕೇಳಿಬಿಟ್ಟು ಡಿಸೈಡ್ ಮಾಡಿ ಅಂತಂದರು ಯೋಗಿ ಅವರು ಮತ್ತು ಕಾರ್ತಿಕ್ ಅವರು. ವಿಜಯ್ ಅವರು ಕತೆ ಹೇಳಿದ್ರು, ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ಒಂದು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಿನಿಮಾಲಿ ಬ್ಯೂಟಿಫುಲ್ ಆದಂಥ ಕ್ಯಾರೆಕ್ಟರ್ ಆರ್ಕ್ ಇರುವಂಥ ಒಂದು ಸಿನಿಮಾ. ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ಯು ಯೋಗಿ ಸರ್, ಕಾರ್ತಿಕ್ ಸರ್ ಆ್ಯಂಡ್ ವಿಜಯ್ ಸರ್ ನಿಮಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ತುಂಬ ಮುಖ್ಯವಾಗಿ ನನಗೆ ಈ ಸಿನಿಮಾನ ಈ ಥರದೊಂದು ಪಾತ್ರ ಇದೆ, ಆ ಪಾತ್ರ ನೀನು ಮಾಡಬೇಕು, ಆ್ಯಂಡ್ ನನಗೆ ನಿನ್ನ ಥರದ್ದು ಒಬ್ಬರು ಆ್ಯಕ್ಟ್ರ್ ಇಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದು ಕರೆದಿದ್ದು ನನ್ನ ಪ್ರೀತಿಯ ಡಾರ್ಲಿಂಗ್ ಡಾಲಿ. ಯಾವತ್ತೇ ಎಲ್ಲೇ ಒಂದು ಒಳ್ಳೆ ವರ್ಕ್ ನೋಡಿದ್ರೆ ಅವನ ಸಿನಿಮಾ ಕರೀತಾನೆ. ನನಗೆ ಇದಕ್ಕೂ ಮುಂಚೆ ಹೆಡ್ಡು ಬುಷು ಕರೆದಿದ್ದ, ಇದೀಗ ಅಲ್ಲಾಗಲಿಲ್ಲ, ಇಲ್ಲಿ ಕರೆದ, ಅವಕಾಶ ಕೊಟ್ಟ. ನನಗಂತಷ್ಟೇ ಅಲ್ಲ, ಎಲ್ಲ ಒಳ್ಳೆ ಯಾರು ಕಾಣಿಸಿದ್ರೆ ಕರೆದು ಅವಕಾಶ ಕೊಡ್ತಾನೆ. ಯು ಆರ್ ಮೈ ಬ್ರದರ್, ಮೈ ಫ್ರೆಂಡ್, ಐ ಲವ್ ಯು, ಐ ರಿಯಲಿ ಲವ್ ಯು. ಈ ಸಿನಿಮಾಲಿ ಬಲಿ ಅನ್ನೋ ಅಂಥ ಪಾತ್ರ ಮಾಡಿದ್ದೀನಿ ನಾನು. ಬಲಿ, ನೀವು ಪೋಸ್ಟರ್ ನೋಡ್ದಂಗೆ ಅವನು ಅಲ್ಲೇನು ಇಂಟೆನ್ಸಿಟಿ ಇದೆ ಆ ಸಿನಿಮಾ ಪೂರ್ತಿ ಆ ಇಂಟೆನ್ಸಿಟಿ ಕ್ಯಾರಿ ಆಗುತ್ತೆ. ಮತ್ತು ಒಂಚೂರು ಕೋಲ್ಡ್ ಬ್ಲಡೆಡ್, ಲಿಟ್ಲ್ ಆ್ಯನಿಮಲಿಸ್ಟಿಕ್ ನೇಚರ್ ಇರುವಂಥ ಒಂದು ಪಾತ್ರ. ಸೊ ಫಾರ್ ನಾನು ಮಾಡಿರುವಂಥ 3-4 ಸಿನಿಮಾಗಳಲ್ಲಿ ನನ್ನ ಎಲ್ಲ ಪಾತ್ರಗಳು ಕೂಡ ನನಗೆ ಒಂದಲ್ಲ ಒಂದು ಅದರ ಎಸೆನ್ಸ್ನ ಬಿಟ್ಟು ಹೋಗಿರ್ತವೆ. ಹಾಗೆ ಬಲಿ ಮಾಡಬೇಕಾದ್ರೆ ಐ ಹ್ಯಾಡ್ ಅ ವೆರಿ ವಂಡರ್ಫುಲ್ ಜರ್ನಿ. ಬಲಿಯ ಗಟ್ಟಿತನ ಮತ್ತು ಅವನ ಭಾವನೆಯಿಂದ ಆ ಗಟ್ಟಿತನಕ್ಕಿರುವಂಥ ಕಾರಣಗಳು ಅವೆಲ್ಲವೂ ಕೂಡ ನನ್ನ ಹತ್ರ ಉಳ್ಕೊಂಡಿದ್ದಾವೆ. ಭಾಷೆಯ ಸೊಗಡು, ನೀವು ಮಾತಾಡಿರೋ ಭಾಷೆಯ ಸೊಗಡು ಕರೆಕ್ಟ್ ಅಲ್ಲ. ನಾನು ಹೇಳ್ಕಲ್ವ, ನಮ್ಮದು ಉತ್ತರ ಕರ್ನಾಟಕ, ಸೊ ನಮ್ಮೂರ ಸಮೀಪನ ಶೂಟ್ ಮಾಡೀವಿ ಇದನ್ನು. ಆ ಭಾಷೆ ಮಾತಾಡೋಕ್ಕಂದ್ರೆ ನಮ್ಮ ಭಾಷೆ ಮಾತಾಡೋಕ್ಕೆ ನಮಗಿನ್ನೂ ಈಸಿ ಇತ್ತು ನಮಗೆ. ಮತ್ತು ಯಾವುದೋ ಒಂದು ಡೈಲೆಕ್ಟಿಗೂ ಅದರದ್ದೊಂದು ಬ್ಲಡ್ ಮೆಮೊರಿ ಅಂತ ಇರುತ್ತಲ್ಲ, ಅದರದ್ದು ಆ ಗುಣಗಳು ಹಂಗೆ ಒಳಗೆ ಬರ್ತಾವೆ. ಸೊ ಐ ಎಂಜಾಯ್ಡ್ ಥರೋಲಿ ಬಲಿ ಪಾತ್ರ ಮಾಡೋದು. ಆ್ಯಂಡ್ ವಿ ಹ್ಯಾಡ್ ಅ ವಂಡರ್ಫುಲ್ ಟೀಮ್. ನಮಗೆ ಅಚ್ಯುತಣ್ಣ, ಅಮೃತ, ಪ್ರತಾಪ್, ಆ್ಯಂಡ್ ಎಸ್ಪೆಷಲಿ ಪ್ರತಾಪು ನಂದು ಕಾಂಬಿನೇಷನಲ್ಲಿ ಸುಮಾರಷ್ಟು ಸೀನ್ಗಳಿತ್ತು. ಹುಡುಗಿ ಆಗಿದ್ದರೆ ಡೌ ಹೊಡಿತಿದ್ದೆ, ಅಷ್ಟು ಆತ್ಮೀಯತೆ ಬೆಳೀತು. ಅಲ್ಲಿ ಡಿಚ್ಚಿ ಹೊಡೆದಿದ್ದೀನಿ ಅಂತ ಮಾತಾಡ್ಕೋತಾ ಇರ್ತಾರೆ ಅವರು, ಕಾರ್ತಿಕ್ ಅವರು ಅಲ್ವಾ. ಹಾಂ, ಸೊ ಆ್ಯಂಡ್ ಜೊತೆಗೆ ಒಂದು ಬೇಜಾರಿತ್ತು, ಅಚ್ಯುತಣ್ಣನ ಜೊತೆ ಫೈಟ್ ಒಂದಿರಲಿಲ್ಲ. ಅಚ್ಯುತಣ್ಣ ನೆಕ್ಸ್ಟ್ ಸಿನಿಮಾಲಿ ಗ್ಯಾರಂಟಿ ಹೇಳ್ಸ್ಕೊಂಡು ಫೈಟ್ ಹಾಕ್ಸ್ಕೊತೀನಿ ನಿಮ್ಮ ಜೊತೆಗೆ, ಓಕೆನಾ. ಅಂದರೆ ನೆಕ್ಸ್ಟ್ ಸಿನಿಮಾದಲ್ಲೂ ಅಚ್ಯುತಣ್ಣನ ಪಾತ್ರ ಗ್ಯಾರಂಟಿ. ಸೊ ಮಯೂರಿ ಆಗಿರಲಿ ಅಥವಾ ಅನಿರುದ್ಧ ಆಗಿರಲಿ, ಒಂದು ತುಂಬ ಒಳ್ಳೆ ಆ್ಯಕ್ಟರ್ಸ್ದು, ತುಂಬ ಒಳ್ಳೆ ಕ್ಯಾಸ್ಟಿಂಗ್ದು. ವಿಜಯ್ ಅವ್ರಿಗೆ ಇರುವಂಥ ಕನ್ವಿಕ್ಷನ್ ಅದೇ, ಅಂದರೆ ಈ ಪಾತ್ರಕ್ಕೆ ಇವ್ರು ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಕರೆದಿದ್ದು. ಅದು ನಮಗೂ ಕೂಡ ಹೆಲ್ಪ್ ಆಗುತ್ತೆ, ಅಂದರೆ ಇಟ್ ರಿಫ್ಲೆಕ್ಟ್ಸ್ ಅಲ್ಲ ಎದುರುಗಡೆ ತುಂಬ ಒಳ್ಳೆ ಆ್ಯಕ್ಟರ್ ಇದ್ದಾಗ. ಸೊ ಅದು ತುಂಬ ಎಂಜಾಯ್ ಮಾಡಿದೆ ನಾನು ಅವಿನಾಶ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ. ಆ್ಯಂಡ್ ಎಸ್ಪೆಷಲಿ ಧನು ಜೊತೆ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಹಿಸ್ ಫ್ರೆಂಡ್ ಅಲ್ಲ, ಒಂದು ಕಂಫರ್ಟ್ ಝೋನಿಗೆ ಬೇಗ ಬಂದುಬಿಟ್ವಿ. ಫೈಟ್ ಮಾಡಬೇಕಾದ್ರೂ ಫೈಟ್ ಮುಗಿಸಿ ಆಮೇಲೆ ಡ್ಯಾನ್ಸ್ ಮಾಡ್ತಾಯಿದ್ವಿ. ಅಷ್ಟು ಮಜಾ ಮಾಡಿಕೊಂಡು ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಎವ್ರಿಥಿಂಗ್, ಎಲ್ಲದಕ್ಕೂ ಕೂಡ ಥ್ಯಾಂಕ್ ಯು. ಆ್ಯಂಡ್ ಕಾರ್ತಿಕ್, ಥ್ಯಾಂಕ್ ಯು ಫಾರ್ ದ ಗುಡ್ ವರ್ಕ್. ಥ್ಯಾಂಕ್ ಯು ಸರ್. ಸುದೀಪ್ ಸರ್, ನಿಮ್ಮ ವರ್ಕು ನಂತರ ಸುಮಾರಷ್ಟು ಆ್ಯಕ್ಟರ್ಸ್ಗಳಿಗೆ ಇನ್ಸ್ಪೈರ್ ಮಾಡ್ತಾನೆ ಇರುತ್ತೆ. ಇನ್ನು ಎದುರುಗಡೆ ಸಿಕ್ಕಿದ್ದೀರಾ, ಇದು ಇನ್ನೂ ಬೇರೆ ಎನರ್ಜಿ. ಇನ್ನಷ್ಟು ಬೆಟ್ರ್ ವರ್ಕ್ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.